ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯ ಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಹದಿನೆಂಟು ಶ್ಲೋಕಗಳನ್ನು ನಾವು ನೋಡಿದ್ವಿ. 79ನೆಯ ಅಧ್ಯಾಯದಲ್ಲಿ ಈಗ 19ನೆಯ ಶ್ಲೋಕವನ್ನು ನಾವು ನೋಡಬೇಕಿದೆ. ಯತಸ್ಸಾಕ್ಷಿಬಲಂ ಸಾಧು ದ್ವೇಧಾವಾದ ಕೃತಂ ಭವೇತ್ ಅಸಾಕ್ಷಿಕ ಮನಾಥಂ ವಾ ಪರೀಕ್ಷಂ ತದ್ವಿಶೇಷತಃ. ಸಾಕ್ಷಿಬಲ, ಸಾಕ್ಷಿಯನ್ನು ಸರಿಯಾಗಿ ವಿಮರ್ಶೆ ಇರಲ್ಲ, ಏಕೆಂದರೆ ಎಲ್ಲವನ್ನೂ ಸಾಕ್ಷಿ ಇಟ್ಟುಕೊಂಡೇ ಮಾಡಲಿಕ್ಕೆ ಬರಲ್ಲ ಅಲ್ವಾ. ಸಾಕ್ಷಿ ಇಟ್ಕೊಂಡು ಮಾಡಿದ್ರೂ ಕೂಡ ಅದನ್ನು ಬೇರೆ ರೀತಿಯಾಗಿ ಇಂಟರ್ಪ್ರಿಟ್ ಮಾಡಬಹುದು. ಆ ಪರಿಸ್ಥಿತಿ ಇದೆ ಎಲ್ಲ ಕಡೆಯೂ ಕೂಡ. ಅದರಿಂದಾಗಿ ಅಸಾಕ್ಷಿಕಂ ಅನಾಥಂ ವಾ, ದೂರುದಾರರು ಮುಂದೆ ಬರಲಿಲ್ಲ ಅಂದರೆ ತಾವೇ ದೂರನ್ನು ಗಂಭೀರವಾಗಿ ತೆಗೆದುಕೊಂಡು ಮಾಡಬೇಕು. ಪರೀಕ್ಷಂ ತದ್ ವಿಶೇಷತಃ ಅಪರಾಧಾನುರೂಪಂ ತು ದಂಡಂ ಪಾಪೇಶು ಧಾರಯೇತ್ ವಿಯೋಜಯೇತ್ ಧನೈರ್ಲುಬ್ಧಾನ್ ದರಿದ್ರಾನ್ ವದಬಂಧನೈ. ಅಪರಾಧಾನುರೂಪವಾಗಿ ಪಾಪಿಷ್ಠರಲ್ಲಿ ದಂಡವನ್ನು ಅಂದರೆ ಶಿಕ್ಷೆಯನ್ನು ಜಾರಿಗೊಳಿಸಬೇಕು. ವಿಯೋಜಯೇತ್ ಧನೈರ್ಲುಬ್ಧಾನ್, ಬಹಳ ಲೋಭಿಗಳನ್ನು ಹಣ ಇಲ್ಲದಂತೆ ಮಾಡಬೇಕು. ಕಾರಣ ಏನು ಅಂದರೆ ಹಣ ಇದ್ದವರಿಗೆ ಹಣ ಇಲ್ಲದೆ ಬಡವನಾಗುವ ಬಡತನದ ಶಿಕ್ಷೆಯನ್ನು ಕೊಡಬೇಕು. ಅವರನ್ನು ಕೊಲ್ಲೋದು, ಕಾರಾಗೃಹದಲ್ಲಿ ಕಟ್ಟಿ ಹಾಕೋದು ಮಾಡೋದಕ್ಕಿಂತ ಬಹಳ ಹಣ ಇದ್ದವರಿಗೆ ಹಣ ಇಲ್ಲದೆ ಬದುಕಲಿಕ್ಕೆ ತೊಡಗುವಂತೆ ಮಾಡಬೇಕು. ಅದು ಬಹಳ ಅವಮಾನ, ಹಿಂಸೆ, ಎಲ್ಲ ಸಮಸ್ಯೆ. ಏನಿದು ಹೀಗೆ ಅಂದರೆ, ಹೌದು ಹಾಗೆ ಅದು. ವಿಯೋಜಯೇ ಧನೇರ್ ಲುಬ್ಧಾನ್, ಕೊಂದುಬಿಟ್ರೆ ಅವ್ರಿಗೇನು ಶಿಕ್ಷೆ ಆಗಲ್ಲ, ಅವರು ಬದುಕಬೇಕು, ಬಡವರಾಗಿ ಬದುಕಬೇಕು. ವಿಯೋಜಯೇ ಧನೈರ್ಲುಬ್ಧಾನ್ ದರಿದ್ರಾನ್ ವಧಬಂಧನೈ. ಬಡವರಿರ್ತಾರೆ, ಅವರು ಭೀಕರವಾದ ತಪ್ಪು ಮಾಡ್ತಾರೆ, ಅವರನ್ನು ಕಾರಾಗೃಹದಲ್ಲಿ ಹಾಕಬೇಕು ಇಲ್ಲವೇ ಅವರನ್ನು ಮರಣದಂಡನೆ ಶಿಕ್ಷೆ ಕೊಡಬೇಕು. ಹೀಗೆ ಮಾಡಬೇಕೇ ವಿನಃ ಅವ್ರಿಗೂ ಕೂಡ ದಂಡ ಹಾಕೋದಲ್ಲ. ಯಾರಿಗೆ ಯಾವುದು ಯೋಗ್ಯವೋ ಆ ಶಿಕ್ಷೆಯನ್ನು ಕೊಡಬೇಕು, ಯಾರು ಯಾವುದಕ್ಕೆ ಅರ್ಹರೋ ಆ ಶಿಕ್ಷೆ ಕೊಡಬೇಕು. ವಿನಯೇಚ್ಛಾಪಿ ದುರ್ವೃತ್ತಾನ್ ಪ್ರಹಾರೈರಪಿ ಪಾರ್ಥಿವ ಸಾಂತ್ವೇನೋಪಪ್ರದಾನೇನ ಶಿಷ್ಟಾಂಶ್ಚ ಪರಿಪಾಲಯೇತ್. ವಿನಯೇಚ್ಛಾಪಿ ದುರ್ವೃತ್ತಾನ್, ನೋಡಿ, ಬಡವರನ್ನು ಕಟ್ಟಿ ಹಾಕಬೇಕು ಇಲ್ಲ ಕೊಲ್ಲಬೇಕು ಅಂತಂದರೆ ಬಡವರು ಮೊದಲಿಂದ ಅದೇ ಲೆವೆಲಲ್ಲಿ ಇರ್ತಾರೆ. ಅವರು ಸಮಾಜದಲ್ಲಿ ಇನ್ನಷ್ಟು ವೈಷಮ್ಯವನ್ನು ಉಂಟು ಮಾಡ್ತಾರೆ.
ತೀರಾ ಶ್ರೀಮಂತರು ಬಡತನಕ್ಕೆ ಬಂದಾಗ ಅವರು ಬಡತನಕ್ಕೆ ಬಂದಿರೋದನ್ನೇ ಭಾಳ ಜನ ಆಡ್ಕೋತಾ ಇರ್ತಾರೆ, ಬೈತಾ ಇರ್ತಾರೆ, ಅವ್ರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ತಪ್ಪು ಮಾಡಿದ ಬಡವರನ್ನು ಬಿಟ್ಟರೆ ಅವ್ರಿಗೇನು ಅನ್ಸೋದೇ ಇಲ್ಲ, ಯಾಕೆಂದರೆ ಕಳ್ಕೊಳ್ಳಿಕ್ಕೇನು ಇಲ್ಲವೇ ಇಲ್ಲ, ಆ ಲೆವೆಲಲ್ಲಿ ಇರ್ತಾರೆ. ಅದರಿಂದಾಗಿ ಮನಸ್ಸಿಗೆ ಅನುಗುಣವಾಗಿ ಶಿಕ್ಷೆ ಕೊಡಬೇಕು, ದೇಹಕ್ಕೆ ಅನುಗುಣವಾಗಿ ಶಿಕ್ಷೆ ಕೊಡಬೇಕು, ಬೇರೆ ಅಲ್ಲ. ತೀರಾ ಶ್ರೀಮಂತನಿಗೆ ಒಂದು ಸಣ್ಣ ಮಟ್ಟದ ಅಮೌಂಟು ಹಾಕ್ಬಿಟ್ಟು ದಂಡ ಹಾಕ್ಬಿಟ್ಟು ಬಿಟ್ಬಿಟ್ರೆ, ತೀರಾ ಶ್ರೀಮಂತನನ್ನು ಸಶ್ರಮ ಶಿಕ್ಷೆಗೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ, ಅದರಿಂದ ಏನಾದರೂ ಪ್ರಯೋಜನ ಉಂಟೆ? ಪ್ರಯೋಜನ ಇರುವ ಹಾಗೆ ಶಿಕ್ಷೆ ಕೊಡಬೇಕು, ನೀವು ಕೊಡುವ ಶಿಕ್ಷೆಯಿಂದ ಪ್ರಯೋಜನ ಇರಬೇಕು. ಇವತ್ತಿನ ಕಾನೂನಿನಲ್ಲಿ ಈ ತರದ ವಿಮರ್ಶೆಯೇ ಇಲ್ಲ. ಅಂದ್ರೆ ಖಂಡಿತ ಕೊಡ್ತಾ ಇರುವವನು ಅವನೇನು ಅಂತ ನೋಡುವ ಪರಿಜ್ಞಾನ ಬೇಕಾಗ. ಅದೇ ಅಲ್ಲ, ಅದೇ ಇವತ್ತು ನಾವು ಏನು ಮಾಡಬಹುದು ಅಂದರೆ ಇದನ್ನು ಜನರ ಮುಂದೆ ಇಡ್ತಾ ಬರಬೇಕು, ಜನರಿಗೆ ಗೊತ್ತಾಗಬೇಕು. ಮುಂದುವರೆದಿಲ್ಲ ವಾಸ್ತವವಾಗಿ ಇದನ್ನ, ಅಂದ್ರೆ ಪರಿಗಣಿಸದೆ ಅದು ಏನು, ಅದು ವ್ಯಕ್ತಿ ಏನು ಅಂತ ಪರಿಗಣಿಸದೆ ಏನೋ ಒಂದು ಶಿಕ್ಷೆಯ ಒಂದು ಕೋಡ್ ಅಷ್ಟೇ. ಅದೇನು ಅದೇನು ಅನ್ನುವ ಪ್ರಶ್ನೆಗೆ ಇಲ್ಲಿ ಮಾತ್ರ ಅಲ್ಲ, ಕಾನೂನು ಮಾತ್ರ ಅಲ್ಲ, ಯಾವುದೇ ರಂಗದಲ್ಲೂ ಅದು ಏನು ಅನ್ನೋದು ಬೇಕಾಗಿಲ್ಲ, ಅದರಿಂದ ಏನಾಗಬೇಕು. ಅದೇ ಅದೇ ಇದು ಈಗ ನನ್ನೊಡನೆ ಮಾತನಾಡ್ತಾ ಇದ್ದವರು ನಮ್ಮ ವಿಶ್ವಾಧಿರಾಜ ತೀರ್ಥರು. ಅವರು ಸನ್ಯಾಸದಲ್ಲಿ ಆಶ್ರಮದಲ್ಲಿ ದೊಡ್ಡವರು, ಗೃಹಸ್ಥಾಶ್ರಮ ಅವ್ರದ್ದು ಸನ್ಯಾಸಾಶ್ರಮ, ಆದರೆ ವೈಯಕ್ತಿಕವಾಗಿ ನನ್ನ ತಮ್ಮನ ತರಹದವರು. ಅವರು ಏನು ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ಈ ಮೂಲ ಜಿಜ್ಞಾಸೆ ಕಳೆದು ಹೋಗಿದೆ, ಮನಸ್ಸಿಗೆ ಅನುಗುಣವಾಗಿ ದೇಹಕ್ಕೆ ಅನುಗುಣವಾಗಿ ಶಿಕ್ಷೆ ಕೊಡಬೇಕು ಅಥವಾ ಯಾವುದೇ ರಂಗ ಶಿಕ್ಷಣದಲ್ಲೂ, ಎಲ್ಲ ಕಡೆಯೂ ಮನಸ್ಸಿಗೆ ಅನುಗುಣವಾಗಿ ದೇಹಕ್ಕೆ ಅನುಗುಣವಾಗಿ ನಮ್ಮ ಶಿಕ್ಷೆ ಅಥವಾ ಶಿಕ್ಷಣ ಸನ್ಮಾನ ಯಾವುದೇ ಆಗಲಿ ಅದು ಮೂಲ ಸ್ಫೂರ್ತಿಯನ್ನು ಕಳೆದುಕೊಂಡಿದೆ. ಹೌದು, ಅದು ಒಪ್ಪುವ ಮಾತು. ಯಾಕೆಂದರೆ ಯಾರೂ ಕೂಡ ಹಾಗೆ ಯೋಚನೆ ಮಾಡ್ತಾನೆ ಇಲ್ಲ. ಎಲ್ಲಿ ತನಕ ಅಂದರೆ ಪಾರಂಪರಿಕ ಗುರುಕುಲಗಳು ಕೂಡ ಇದನ್ನು ಹೇಳ್ಕೊಡೋಲ್ಲ. ನಾವು ಮಹಾಭಾರತದಿಂದಲೇ ಕಲಿಬೇಕಾದ ಅನಿವಾರ್ಯತೆ ಇದೆ, ಕಲಿಬೇಕು ಅಷ್ಟೇ. ವೇದವ್ಯಾಸರು ನಮಗೆ ಹೇಳಬೇಕು, ನಾವು ಕಲಿಬೇಕು. ಅದರಿಂದಾಗಿ ಅಪರಾಧಾನುರೂಪಂ ದಂಡಂ ಪಾಪೇಶು ಧಾರಯೇತ್. ಪಾಪಿಷ್ಠರು ಯಾರೇ ಆಗಲಿ, ಶ್ರೀಮಂತರೆಲ್ಲ ಪಾಪಿಗಳು ಅಂತನ್ನುವ ಭಾವನೆ ಅದು ತೀರಾ ಮಾರ್ಕ್ಸಿಸಮ್ಮು ಮೊದಲಾದವರಿಂದ. ಶ್ರೀಮಂತರಲ್ಲಿ ಒಳ್ಳೆಯವರು ಇರಬಾರ್ದ, ಬಡವರೆಲ್ಲ ಒಳ್ಳೆಯವರು ಅಂತನ್ನೋದು ಸೋಷಲಿಸ್ಟರದ್ದು. ಹಾಗೆ ಯಾವತ್ತಿಗೂ ಇಲ್ಲ, ಇಬ್ಬರಲ್ಲೂ ಒಳ್ಳೆಯವರಿದ್ದಾರೆ, ಇಬ್ಬರಲ್ಲೂ ಕೆಟ್ಟವರಿದ್ದಾರೆ. ಅದರಿಂದ ಅಪರಾಧಾನುರೂಪಂ ಪಾಪೇಶು ಧಾರಯೇತ್. ಆ ಅಪರಾಧಿಗಳಲ್ಲಿ ಹಣವಂತರು ಇರ್ತಾರೆ, ಬಡವರು ಇರ್ತಾರೆ. ಬಡವರನ್ನು ಕಾರಾಗೃಹದಲ್ಲಿಡಬೇಕು, ಒಂದೋ ಮರಣದಂಡನೆ ಕೊಡಬೇಕು ಅಪರಾಧಕ್ಕೆ ಅನುಗುಣವಾಗಿ. ಶ್ರೀಮಂತರಾಗಿದ್ದರೆ ಧನಹೀನರನ್ನಾಗಿ ಮಾಡೋದು ಸಾಕು, ಅದೇ ಶಿಕ್ಷೆ ಅವರಿಗೆ. ವಿನಯೇಚ್ಛಾಪಿ ದುರ್ವೃತ್ತಾನ್ ಪ್ರಹಾರೈರಪಿ ಪಾರ್ಥಿವ ಸಾಂತ್ವೇನೋಪಪ್ರದಾನೇನ ಶಿಷ್ಟಾಂಶ್ಚ ಪರಿಪಾಲಯೇತ್. ವಿಪರೀತ ಕೆಟ್ಟ ನಡೆಯವರು ಅವರನ್ನು ಪ್ರಹಾರೈಹಿ ವಿನಯೇತ್, ಸಾಮ ಪೆಟ್ಟು ಕೊಡಬೇಕು. ಶಿಷ್ಟರು ಯಾರಿರ್ತಾರೆ ಅವರನ್ನು ಸಾಂತ್ವನದಲ್ಲಿ ಪರಿಪಾಲನೆ ಮಾಡಬೇಕು. ಯಾಕೆಂದರೆ ನಾವು ಬಹಳ ಹಿಂದಿನದ್ದು ಒಂದು ಕಥೆ ಕೇಳ್ತೇವೆ, ಮಂದರು ಮಧ್ಯಮರು ಉತ್ತಮರು ಎಲ್ಲ ಕಡೆ ಇರ್ತಾರೆ. ಒಬ್ಬ ರಾಜನ ಮಗನಿಗೆ ಒಂದು ಕುತೂಹಲ ಬೆಳೀತಂತೆ,
ಪಾಪ ಹೇಗೆ ಯಾರ್ಯಾರು ಹೇಗೆ ಹೇಗೆ ಶಿಕ್ಷೆಯನ್ನು ಸ್ವೀಕರಿಸ್ತಾರೆ ಅಂತ. ಅದಕ್ಕೆ ರಾಜ ಸಮಯ ಬಂದಾಗ ತೋರಿಸ್ತೇನೆ ಅಂತಂದ. ಒಬ್ಬ ಉನ್ನತ ಮನುಷ್ಯ, ಒಳ್ಳೆ ಡಿಗ್ನಿಫೈಡ್, ಎಲ್ಲರಿಂದ ಆದರಣೀಯ, ಆ ತರಹದ ಒಬ್ಬ ವಿದ್ವಾಂಸನಂತಹ ಒಬ್ಬ ಮನುಷ್ಯ ಊರಲ್ಲೊಂದು ಗುರುಕುಲ ತೆಗೆದು ಅಲ್ಲಿ ಅಧ್ಯಾಪನ ಮಾಡ್ತಾ ಇದ್ದವ ಅವನು. ಆಮೇಲೆ ಒಬ್ಬ ಮಧ್ಯಮ ವ್ಯಾಪಾರಿ ಆ ತರಹ, ಇನ್ನೊಬ್ಬ ಅತ್ಯಂತ ಕೆಳಗಡೆಯ ಲೆವೆಲಲ್ಲಿ ಒಬ್ಬ ಇದ್ದ. ಆ ಮೂರು ತರಹದ ಜನ ಏನು ಮಾಡಿದ್ರು, ಒಂದು ಕಡೆ ಸಿಕ್ಕಿಬಿದ್ರು. ಅದು ಒಂದೇ ಜಾಗದಲ್ಲಿ ಸಿಕ್ಕಿಬಿದ್ರು, ಅತ್ಯಂತ ಆಕಸ್ಮಿಕ. ದರೋಡೆಕೋರನೊಬ್ಬನ ಹುಡುಕಾಟದಲ್ಲಿ ಇವರು ಸಿಕ್ಕಿಬಿದ್ದುಬಿಟ್ರು. ರಾಜನಿಗೆ ಮಂತ್ರಿಗೆ ಅನುಮಾನ ಇತ್ತು, ಆದರೆ ಅವರೇನು ಮಾಡಿದ್ರು, ಒಂದು ಶಿಕ್ಷೆ ಕೊಟ್ಟರು. ಈ ಮೂರು ಜನರ ತಲೆ ಬೋಳಿಸಿ ಚೆನ್ನಾಗಿ ಬಾರುಕೋಲಿನಲ್ಲಿ ಬಾರಿಸಿ ಕತ್ತೆಯ ಮೇಲೆ ಹಿಂದು ಮುಂದಾಗಿ ಮೆರವಣಿಗೆ ಮಾಡಿಸ್ಬೇಕು ಅಂತ ಶಿಕ್ಷೆ. ಇದನ್ನು ಕೇಳಿದ ಕೂಡಲೇ ಶಿಷ್ಟನಾದವನೊಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳಿ ಕೊಟ್ಟದ. ಅವನ ಹಿಂದೆ ಜನನ ಬಿಟ್ಟಿದ್ರು. ಇವತ್ತು 9 ಗಂಟೆ ಅಂದರೆ ನಾಳೆ 10 ಗಂಟೆಗೆ ನಿಮಗೆ ಶಿಕ್ಷೆ ಅಂತ. ಅವ್ರು ಗೊತ್ತಾಗದಂತೆ ಜನನ ಬಿಟ್ಟಿದ್ರು. ಅವನು ಮನೆ ಒಳಗಡೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳಿ ಕೊಟ್ಟದ. ಅವನನ್ನು ತಡೆದು ವಿಚಾರ ಮಾಡೋಣ ಅಂತ ಹೇಳಿ ಅವನಿಗೆ ಹೇಳಿದ್ರು. ರಾಜರ ಭರವಸೆ ಇದೆ ಅಂತ. ಈ ಮಧ್ಯದವನಿದ್ದಾನಲ್ಲ, ಕತ್ತೆ ಮೇಲೆ ಕೂಡಿಸೋದಕ್ಕಿಂತ ಮೊದಲು ಊರ್ ಬಿಟ್ಟು ಓಡೋಟೋದ. ಈ ಅಧಮ ಇದ್ದಾನಲ್ಲ, ಅವನಿಗೆ ತಲೆ ಬೋಳಿಸಿ ಕತ್ತೆಯ ಮೇಲೆ ಮೆರವಣಿಗೆ ಮಾಡ್ತಾ ಊರಿನವರೆಲ್ಲ ಏನೇನೋ ತಗೊಂಡು ಹೊಡಿತಾ ಇರುವಾಗ ಆರಾಮವಾಗಿ ಇದ್ದಂತೆ. ಅಲ್ಲಿ ಹೆಂಡತಿ ಬಂದ್ಲಂತೆ, ಏಯ್ ಇವ್ರ ಗೊಡವೆ ಎಲ್ಲ ಮಧ್ಯಾಹ್ನದಷ್ಟೊತ್ತಿರತ್ತೆ, ಬಿಸಿನೀರು ಮಾಡಿಟ್ಟಿರುವಂತವನು. ಹೀಗಾಗಿ ಮೂರು ಲೆವೆಲ್ ಇರುತ್ತಲ್ಲ ಜನ, ಯಾರ್ಯಾರನ್ನ ಹೇಗೆ ಹೇಗೆ ಡೀಲ್ ಮಾಡಬೇಕು ಹಂಗೆ ಮಾಡಬೇಕು. ಇವನಿಗೆ ಇಷ್ಟು ಸಣ್ಣ ಶಿಕ್ಷೆ ಸಾಲದು, ಭಂಡ ಆಗೋಗ್ತಾರೆ. ಎಂತೆಂಥ ಭಂಡತನ ಇರುತ್ತೆ ಅಂತ ಹೇಳಿ ಆಯಾ ಸ್ತರದ ಜನರನ್ನ ಹೋಗಿ ನೋಡಬೇಕು ನೀವು. ಅದರಿಂದ ಸಾಂತ್ವೇನ ಉಪಪ್ರಧಾನೇನ ಶಿಷ್ಟಾಂಶ್ಚ ಪರಿಪಾಲಯಿತ್. ಶಿಷ್ಟರನ್ನು ಸಾಂತ್ವನದಿಂದಲೂ ಅವರ ಮೇಲೆ ತಪ್ಪು ತಿಳಿದು ಅವರಿಗೆ ಶಿಕ್ಷೆ ಕೊಟ್ಟಾಗ ಉಪಪ್ರಧಾನ, ಆ ತಪ್ಪು ನಾವು ಸರ್ಕಾರ ತಪ್ಪು ತಿಳಿಯಿತು ಅಂತ ಗೊತ್ತಾದಾಗ ಅವರಿಗೆ ಏನನ್ನಾದರೂ ನಷ್ಟ ಭರಿಸುವಿಕೆಯನ್ನು ಕೊಡಬೇಕು, ಅದು ಉಪಪ್ರಧಾನ ಅಂತ ಕರೀತಾರೆ. ಶಿಷ್ಟರನ್ನು ಅವರದು ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ಈ ರೀತಿ ಅವರನ್ನು ಓಲೈಸಬೇಕು. ತೀರ ಕೆಳಮಟ್ಟದವ್ರನ್ನ 2 ಬಾರಿಸಿ ಕಳಿಸ್ಬೇಕು. ಇದು ಇರುವಂಥದ್ದು. ರಾಜ್ಞೋ ವಧಂ ಚಿಕೀರ್ಷೇದ್ಯ ಚಿತ್ರಸ್ತಸ್ಯ ವಧೋ ಭವೇತ್. ಇನ್ನು ರಾಜನನ್ನು ಕೊಲ್ಲಲಿಕ್ಕೆ ಅಂತ ಬಂದವರಿಗೆ ಚಿತ್ರವಧೆ. ಆಜೀವಿಕಸ್ಯ ಸ್ಥೇನಸ್ಯ ವರ್ಣಸಂಕರಕಸ್ಯ ಚ ಸಮ್ಯಕ್ ಪ್ರಣಯತೋ ದಂಡಂ ಭೂಮಿಪಸ್ಯ ವಿಚಾಂಪತೆ ಯುಕ್ತಸ್ಯ ವಾನಾಸ್ಯ ಧರ್ಮೋ ಧರ್ಮ ಏವ ಹಿ ಶಾಶ್ವತಃ. ಆಜೀವಿಕಸ್ಯ ಚಿಕ್ಕಂದಿನಿಂದ ಸ್ತೇನಸ್ಯ ಕಳ್ಳನಾದವ, ವರ್ಣತಂಕರಕಸ್ಯ ಚ ಬೇಕಂತ ವರ್ಣಸಾಂಕರ್ಯ ಮಾಡುವವ, ಬೇರೆ ಬೇರೆ ಹೆಣ್ಣುಗಳನ್ನು ಒಯ್ದು ಮಾರುವವ, ಅವರೆಲ್ಲ ವರ್ಣಸಂಕರಕರೇ.
ಅವರೆಲ್ಲರನ್ನ ಹೇಗೆ ಬೇಕಾದರೂ ಕೊಲ್ಲಬಹುದು. ಯಾಕೆ ಅಂದರೆ ರಾಜನಿಗೆ ಒಂದು ಚೂರು ಪಾಪ ಬರೋದಿಲ್ಲ ಅವ್ರನ್ನ ಕೊಂದರೆ. ಯಾಕೆಂದರೆ ಧರ್ಮಯೇವ ಹಿ ಶಾಶ್ವತಃ, ಧರ್ಮ ಅನ್ನೋದು ಮಿಗಿಲು. ಒಂದು ಹೆಣ್ಣನ್ನು ಒಯ್ದು ಆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂತೇನು ಹೇಳ್ತಾರೆ ಅದನ್ನು ಮಾಡುವವರಿಗೆ ಉಗ್ರವಾದ ಶಿಕ್ಷೆ. ಅವರನ್ನು ಹೇಗೆ ಕೊಂದರೂ ಪಾಪ ಬರೋದಿಲ್ಲ ಹೇಳ್ತಾರೆ. ಸಮ್ಯಕ್ ಪ್ರಣಯತೋ ದಂಡಂ ಭೂಮಿಪಸ್ಯ ವಿಚಾಂಪತೆ ಯುಕ್ತಸ್ಯ ನಾಸ್ತ್ಯ ಧರ್ಮೋ, ಯುಕ್ತಸ್ಯ ಹೇ ನಾಸ್ತ್ಯ ಧರ್ಮ, ಯುಕ್ತಸ್ಯ ವಾ ನಾಸ್ತ್ಯ ಅಧರ್ಮ. ಯಾಕೆಂದರೆ ಧರ್ಮಯೇವ ಹಿ ಶಾಶ್ವತಃ, ಅದೆಲ್ಲ ಕಡಿಮೆನಾ? ಒಬ್ಬ ಒಂದು ಹೆಣ್ಣು ಒಂದು ಗಂಡು ಮುಂದೆ ಬೆಳೆದ್ರೆ ಏನು ಬೇಕಾದ್ರಾಗಬಹುದು. ಧರ್ಮಾರ್ಥ ಕಾಮ ಪ್ರತಿಬಂಧವೇ ಹಿಂಸೆ. ಸಭಾಪರ್ವದಲ್ಲಿ ಕೃಷ್ಣ ಹೇಳಿದ್ದನ್ನು ನೆನಪಿಸಿಕೊಳ್ಳಿ. ಹಿಂಸೆ ಅಂದರೆ ಏನು? ಅದಕ್ಕೆ ಖಾತ್ರಿಯಾದ ನಿರ್ವಚನ ಇಲ್ವೇ ಇಲ್ಲ ಇದನ್ನು ಬಿಟ್ಟರೆ. ಹಿಂಸೆ ಅಂದರೆ ಏನು? ನೋವುಂಟು ಮಾಡೋದು ಹಿಂಸೆ ಅಂದರೆ ಡಾಕ್ಟರ್ನ ತೆಗೆದು ಒಳಗಡೆ ಹಾಕಬೇಕಾಗತ್ತೆ. ಹಿಂಸೆಗೆ ಎಲ್ಲ ಕಡೆ ಸಲ್ಲುವ ಲಕ್ಷಣ ಹೇಳಬೇಕು ಅಂದರೆ ನೀವು ಮಹಾಭಾರತಕ್ಕೆ ಬರಬೇಕು. ಬೇರೆ ಯಾವ ಗ್ರಂಥವೂ ಅದನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾವ ಗ್ರಂಥದಲ್ಲಿಯೂ ಆ ಲಕ್ಷಣವನ್ನು ಹೇಳಲಿಕ್ಕಾಗಿಲ್ಲ ಮಹಾಭಾರತ ಬಿಟ್ಟರೆ. ಧರ್ಮಾರ್ಥ ಕಾಮಗಳ ಪ್ರತಿಬಂಧ. ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಮೂಳೆ ಇರದ ಪ್ರಾಣಿಗಳು ಅದನ್ನು ಕೊಂದರೆ ಪಾಪ ಕಡಿಮೆ. ಯಾಕೆಂದರೆ ಅದು ಧರ್ಮಕ್ಕೂ ಪೋಷಕ ಅಲ್ಲ, ಅರ್ಥಕ್ಕೂ ಪೋಷಕ ಅಲ್ಲ, ಕಾಮಕ್ಕೂ ಪೋಷಕ ಅಲ್ಲ. ಅದರಿಂದಾಗಿ ನಾವು ನಡೆಯುವಾಗ ಇರುವೆ ಹೋದರೆ ಅಂತಹ ಪಾಪ ಇಲ್ಲ. ಅದೇ ಗೋವನ್ನು ಕೊಂದರೆ ಯಾಕೆ ಹಿಂಸೆ? ಅಯ್ಯೋ ರಾಮ, ಅದು ಧರ್ಮ ಕಾರಣ ಮಾರಾಯರೆ, ಬೇರೆ ಯಾವುದು ಕೂಡ ಧರ್ಮ ಕಾರಣ ಅಲ್ಲ. ಒಬ್ಬ ಮನುಷ್ಯನನ್ನು ಕೊಂದರೆ ಅಂದರೆ ಅವನು ಬೇರೆಯವರ ಧರ್ಮಕ್ಕೆ ತೊಂದರೆ ಮಾಡ್ತಾ ಇದ್ದಾಗ ಧರ್ಮ ಪ್ರತಿಬಂಧಕ ಅಂತ ಅವನನ್ನು ಕೊಲ್ಲಬಹುದಷ್ಟೆ. ಸುಮ್ಮನೆ ಅವನಾಗವನೇ ಅವನು ಬೆಳೀತಾ ಇರ್ತಾನೆ ಅಂದರೆ ಅವನು ನಾಳೆ ಧರ್ಮದಲ್ಲಿ ಎತ್ತರಕ್ಕೆ ಇರಬಹುದು, ಅರ್ಥದಲ್ಲಿ ಎತ್ತರಕ್ಕೆ ಇರಬಹುದು, ಉತ್ಕಟವಾದ ಕಾಮವನ್ನು ಅನುಭವಿಸಿ ಮೋಕ್ಷದ ಕಡೆಗೆ ಸಾಗಬಹುದು. ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಎಲ್ಲವನ್ನ ಹೊಂದಬಲ್ಲ ಯೋಗ್ಯತೆ ಯಾರಿಗಿರುತ್ತೆ ಅವನನ್ನು ಕೊಂದರೆ ಜಾಸ್ತಿ ಹಿಂಸೆ. ಇದು ಕೃಷ್ಣ ಜರಾಸಂಧನಿಗೆ ಹೇಳಿದ್ದು. ನೀನು ರಾಜರನ್ನು ಯಾಕೆ ಬಲಿ ಕೊಡಬಾರದು ಅಂದರೆ ಅವರ ದೇಹ ಅನ್ನೋದು ಪುರುಷಾರ್ಥ ಸಾಧಕ. ಸಾಧನೆ ಮಾಡದೇ ಇರಬಹುದು, ಆದರೆ ಸಾಧ್ಯತೆ ಇದೆಯಾ? ದೇರ್ ಇಸ್ ಎ ಪಾಸಿಬಿಲಿಟಿ. ಆದ್ದರಿಂದ ನೀವೇನು ಮಾಡಬೇಕು? ಹಿಂಸೆ ಅಂತಂದರೆ ಏನು ಅದು ಕೇವಲ ಮಹಾಭಾರತದಿಂದ ಮಾತ್ರ ಗೊತ್ತಾಗುವಂಥ, ನೀವು ಬೇರೆ ಎಲ್ಲಿ ನೋಡಿದ್ರೂ ಗೊತ್ತಾಗಲ್ಲ ಹಿಂಸೆ ಎಂದರೇನು, ಎಲ್ಲಿಯೂ ಗೊತ್ತಾಗಲ್ಲ. ನಾವು ಇದನ್ನೆಲ್ಲ ಇಟ್ಟುಕೊಂಡು ವಿಶ್ವಸಂಸ್ಥೆಯ ಕಾನೂನುಗಳು ಏನಿದೆ ಅದನ್ನು ವಿಮರ್ಶೆ ಮಾಡಬಹುದು. ಹ್ಯೂಮನ್ ರೈಟ್ಸ್ ಕಮಿಷನ್ನಿನ ಧೋರಣೆಗಳನ್ನು ನಾವು ಪ್ರಶ್ನೆ ಮಾಡಬಹುದು, ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ ಅವರು ಯಾವುದ್ಯಾವುದೋ ಕಣ್ಣಿನಿಂದ ಭಾರತೀಯ ಇತಿಹಾಸ ನೋಡ್ತಾ ಇರ್ತಾರೆ. ಭಾರತೀಯ ಇತಿಹಾಸವನ್ನು ನೋಡೋದು ಭಾರತೀಯ ಇತಿಹಾಸದಲ್ಲೇ ಇರುವ ಟೂಲ್ನಿಂದ. ನಮ್ಮಲ್ಲಿ ಹಿಂಸೆ ಅಂದರೆ ಏನು ಅನ್ನೋದು ನಿಮಗೆ ಹೇಳಬೇಕು. ಅವರೇನು ಮಾಡ್ತಾರೆ? ಜಲ್ಲಿಕಟ್ಟು ಪ್ರಾಣಿಗಳಿಗೆ ಹಿಂಸೆ, ಕಂಬಳ ಪ್ರಾಣಿಗಳಿಗೆ ಹಿಂಸೆ, ಬೇರೆ ನೋಡೋದೇ ಇಲ್ಲ. ಅವರು ಪೆಟಾದವರಾಗಲಿ ಗ್ರೀನ್ ಪೀಸ್ ಅವರಾಗಲಿ ಏನಪ್ಪ ನೋಡ್ತಾರೆ? ಮೊದಲು ಈ ಪೆಟಾ ಮತ್ತು ಗ್ರೀನ್ ಪೀಸ್ ಎರಡು ಇದೆಯಲ್ಲ, ಮತ್ತು ಹ್ಯೂಮನ್ ರೈಟ್ಸ್, ಅವೆಲ್ಲ ವಿಶ್ವಸಂಸ್ಥೆಯ ಚೇಲಾಗಳು. ಅವರು ಪ್ರತಿಯೊಂದು ದೇಶದ ಪೊಲೀಸರ ನಡೆಯಲ್ಲಿ ತಲೆ ಹಾಕಿ ಅವರ ಸಂಸ್ಕೃತಿಗೆ ವಿರುದ್ಧವಾದದ್ದನ್ನು ಮಾಡುವುದಕ್ಕೆ ಎತ್ತಿ ಹಿಡಿತವೆ. ಅವರ ಸಂಸ್ಕೃತಿಗೆ ಪರವಾಗಿ ಮಾಡಿದ್ರೆ ಪೊಲೀಸರನ್ನು ಹಿಡಿದು ಹಾಕ್ತಾರೆ. ಇದು ಆಗಿರೋವಂಥದ್ದು ಸಮಸ್ಯೆ. ನಾವು ಇದನ್ನು ನಾನು ಈ ತರಹ ಓದಬೇಕು ಅಂತ ಹೇಳಿದ್ದು. ಮಹಾಭಾರತವನ್ನು ನಾವು ಜಾಗತಿಕ ಮಟ್ಟದಲ್ಲಿ ನಿಲ್ಲಿಸಲಿಕ್ಕೆ ಈ ತರಹದ ಚಿಂತನೆಯ ಅವಶ್ಯಕತೆ ಇದೆ, ಬೇರೆ ಅಲ್ಲ.
ಅದರಿಂದ ಏನು ಫಂಡಮೆಂಟಲ್ ರೈಟ್ಸ್ ಏನದು, ಅವರು ಸಲ್ಲೇಖನ ಮಾಡಲಿಕ್ಕೆ ಹೋದರೆ ಅವರು ಹಿಡಿದು ಒಳಗೆ ಹಾಕಿ ಯಾರು, ಉತ್ಕ್ರಾಂತಿಯಿಂದ ಒಬ್ಬ ದೇಹತ್ಯಾಗ ಮಾಡ್ತೇನೆ ಅಂದರೆ ಸೀದಾ ಒಳಗಡೆ ಹಾಕಿ ಯಾರು. ದೇವರ ದಯೆ ಮುನಿಗಳು ಈಗಿಲ್ಲ, ಆಗೇನಾದ್ರು ಋಷಿಗಳಿದ್ರೆ ಖಂಡಿತ ನೀನು ಹೀಗಾಗು ಅಂತಂದ್ರೆ 305 ಕೇಸ್ ಫಿಟ್ ಆಗೋಗೋದು, ಬೇರೆ ಜನ್ಮ ತಗೋ ಅಂತೀರಾ, ಬೇರೆ ಜನ್ಮ ತಗೋಬೇಕಾದ್ರೆ ಈಗ ಸಾಯ್ತಿ ಸಾಯ್ಬೇಕು ಅಂತ ಅರ್ಥ ಅಲ್ವಾ ಅಂತ ಹೇಳಿ. ಇಂಥವ್ರ ಕಾಲದಲ್ಲಿ ಅವ್ರು ಯಾಕಿರ್ತಾರೆ ಋಷಿಗಳು? ಯಾಕೆ ಹೇಳಿದ್ದು ನಾನು ಅಂದರೆ, ನಾವು ಅನಿವಾರ್ಯ ಹೀಗೆ ಯೋಚನೆ ಮಾಡಲೇಬೇಕಿದೆ. ನಮ್ಮ ಭಾರತೀಯ ಇತಿಹಾಸವನ್ನು, ಮಹಾಭಾರತವನ್ನು, ರಾಮಾಯಣವನ್ನು ಆ ಕನ್ನಡಕ ತೊಟ್ಟು ಇದನ್ನು ನೋಡ್ತಾ ಇದ್ದಾರೆ. ಇದನ್ನು ಅವ್ರದೇ ಭಾಷೆಯಲ್ಲಿ ರಿಟಾಲಿಯೇಟ್ ಮಾಡಬೇಕು. ಸ್ವಲ್ಪ ಮಾಡಿದವರು ನಮ್ಮ ಬಾಲಗಂಗಾಧರ್. ನಾವು ಭಾರತೀಯ ಸಾಂಪ್ರದಾಯಿಕ ವಿದ್ವಾಂಸರು ಮಾಡಬೇಕು, ಇದನ್ನೆಲ್ಲ ಮಾಡಲೇಬೇಕು ಅನಿವಾರ್ಯ. ಯಾಕೆ ಹೇಳಿದ್ದು ಅಂತಂದರೆ, ಇದನ್ನು ಹಿಂಸೆ ಅಂತ ಪರಿಗಣಿಸಿಯೇ ಇಲ್ಲ. ನೀವು ಹೇಗೆ ಹಿಂಸೆ ಕೊಟ್ಟರು ದೋಷವೇ ಇಲ್ಲ ಅಂತ ಹೇಳ್ತಾರೆ, ಯಾಕೆಂದರೆ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ವರ್ಣಸಂಕರಕ್ಕೆ ಕಾರಣ. ಅವರ ನೈಜವಾದ ಬೆಳವಣಿಗೆಯೇ ಮುರುಟಿ ಹೋಗುತ್ತೆ, ಅದು ಹೆಣ್ಣಿನದ್ದಾಗಲಿ ಗಂಡಿನದ್ದಾಗಲಿ. ಒಬ್ಬ ಪುಟ್ಟ ಹುಡುಗನನ್ನು ಅಪಹರಿಸಿ ಅವನನ್ನು ಭಿಕ್ಷಾಟನೆಯ ದಂಧೆಯಲ್ಲಿ ತೊಡಗಿಸಿಬಿಟ್ರೆ ಗತಿ ಏನು? ಅದಕ್ಕೆ ಇಷ್ಟು ಉಗ್ರವಾಗಿರಬೇಕು ಅಂತಾರೆ. ಕಾಮಕಾರೇಣ ದಂಡಂತು ಯಕ್ಕುರಿಯಾದ ವಿಚಕ್ಷಣ ಸ ಇಹ ಕೀರ್ತಿ ಸಂಯುಕ್ತೋ ಮೃತೋ ನರಕಮಶ್ನುತೆ. ಅದು ಬಿಟ್ಟು ಖುಷಿ ಬಂದ ಹಾಗೆ ಶಿಕ್ಷೆ ಕೊಟ್ಟರೆ ರಾಜ, ಶಾಸ್ತ್ರದ ಬೆಂಬಲ ಇಲ್ಲದೆ ಹೋದರೆ ಇಲ್ಲಿ ಅಪಕೀರ್ತಿ, ಅಲ್ಲಿ ನರಕ ಪ್ರಾಪ್ತಿ. ನಪರಸ್ಯಾಪರಾಧೇನ ಪರೇತಾಂ ದಂಡಮ ಅರ್ಪಯೇತ್. ಅದೇ ಲವ್ ಜಿಹಾದು ಸೇರತ್ತೆ. ನಪರಸ್ಯಾಪರಾಧೇನ ಮೊದಲು ಜನರ ಮನಸ್ಸಿನಲ್ಲಿ ಅದು ಒಡಮೂಡಬೇಕು. ಜನರ ಮನಸ್ಸಿನಲ್ಲಿ ಒಡಮೂಡಿದಾಗ ಮುಂದೊಂದು ದಿನ ಅದು ಅಧಿಕೃತವಾಗಿ ಆಗತ್ತೆ. ಹಾಂ, ನಾವು ಅದನ್ನು ಆ ತರಹ ಓದ್ತಾನೇ ಇಲ್ಲ ಮಹಾಭಾರತವನ್ನು ಅಂದರೆ ಹೇಗಾಗತ್ತೆ? ನಪರಸ್ಯಾಪರಾಧೇನ ಪರೇತಾಂ ದಂಡಮರ್ಪಯೇತ್ ಆಗಮಾನುಗಮಂ ಕೃತ್ವಾ ಬದ್ನೀಯಾನ್ಮೋಚಯೇತವಾ. ಬೇರೆಯವರ ಅಪರಾಧಕ್ಕೆ ಬೇರೆಯವರಿಗೆ ಶಿಕ್ಷೆ ಕೊಡಬಾರದು. ಆಗಮಾನುಗಮಂ ಕೃತ್ವಾ, ಆಗಮ ಅಂತಂದರೆ ವೇದವೋ ಅಥವಾ ಶಾಸ್ತ್ರವೋ, ಆ ಕಾಲದಲ್ಲಿ ನೋಡಿಕೊಂಡ ಒಂದು ನಿರ್ದಿಷ್ಟವಾದ ವಾಕ್ಯ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದರು, ಮನ್ವಾದ್ಯಾಹ ಸ್ಮೃತಯೋಪಿ ಅನುಕೂಲ್ಯತಃ. ಮನುಸ್ಮೃತಿ ಮೊದಲಾದವುಗಳನ್ನು ನೀವು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ಅನುಕೂಲ್ಯತಃ. ಅದನ್ನು ಪೂರ್ತಿ ಮಧ್ವಾಚಾರ್ಯರು ಹೇಳಿದ ಮಾತಿದು, ಎಲ್ಲ ಧರ್ಮಶಾಸ್ತ್ರವನ್ನು ಎಲ್ಲ ಕಾಲದಲ್ಲಿಯೂ ತರೋದಲ್ಲ, ನಮ್ಮ ಆಚರಣೆಗೆ ಮಾನಸಿಕವಾಗಿ ಎಷ್ಟು ಪೂರಕ ಆಗುತ್ತೋ ಅಷ್ಟು. ಇದು ಇರೋದು ಅದು ಆಚಾರ್ಯ ಹೇಳಿದ ಹಾಗೆ. ಯಾವುದೇ ಸ್ಮೃತಿಗಳನ್ನು ಅನುಕೂಲ್ಯತಃ, ಶಾಸ್ತ್ರದ ಮುಖ್ಯ ಚೌಕಟ್ಟು ಅಂತ ಅನುವ್ಯಾಖ್ಯಾನದಲ್ಲಿ ಅವ್ರು ಕೊಡ್ತಾರೆ, ಅದನ್ನು ಮೀರಿ ಹೋಗ್ಲಿಕ್ಕೆ ಬಿಡಬಾರದು. ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ಆಚರಿಸಬೇಕು, ಅದನ್ನೆಲ್ಲ ನಾವು ವಿಚಾರ ಮಾಡಬೇಕು. ಅದರಿಂದಾಗಿ ನತು ಹನ್ಯಾನ್ ರೂಪೋ ಜಾತು ದೂತಂ ಕಸ್ಯಾಂಚಿದಾಪದಿ ದೂತಸ್ಯ ಹಂತಾ ನಿರಯ ಮಾ ವಿಚೇತ್ ಸಚಿವೈಸ್ಸಹ. ಯಾವುದೇ ಕಾರಣಕ್ಕೂ ಯಾವುದೇ ಆಪತ್ತಿನಲ್ಲಿ ದೊರೆಯಾದವ ದೂತನನ್ನು ಕೊಲ್ಲಬಾರದು. ದೂತನನ್ನು ಕೊಂದವ ನಿರಯ ಮಾ ವಿಚೇತ್ ಸಚಿವೈಸ್ಸಹ, ನರಕವನ್ನು ಹೊಂದಿಯಾನು. ಅಲ್ಲ, ಎಲ್ಲ ದೂತ ಕಚೇರಿಯು ದೂತಾವಾಸವು ಕೂಡ ಗೂಢಚಾರಿಗಳಿಗೆ ಸಪೋರ್ಟ್ ಮಾಡ್ತಾನೆ ಇರುತ್ತೆ. ಅದು ಓಪನ್ ಸೀಕ್ರೆಟ್. ಅದು ಯಾವುದೇ ಕಾನ್ಸುಲೇಟು ಅಲ್ಲಿರುವ ಅವರ ದೇಶದ ಗೂಢಚಾರರಿಗೆ ಸಪೋರ್ಟ್ ಮಾಡುತ್ತೆ. ಅಲ್ಲಿಯ ಪ್ರಜೆಗಳಿಗೆ ನಾವು ರಕ್ಷಣೆ ನೀಡಬೇಕು ಅಂತ ಅನ್ನತ್ತೆ. ಆದರೆ ದೂತರನ್ನು ಕೊಲ್ಲಲಿಕ್ಕಿಲ್ಲ, ಅದೊಂದು ನಿಯಮ. ಯಥೋಕ್ತ ವಚನಂ ದೂತಂ
ಕ್ಷತ್ರ ಧರ್ಮರಥೋ ನೃಪ ಯೋ ಹನ್ಯಾತ್ ಪಿತರಸ್ತಸ್ಯ ಭ್ರೂಣ ಹತ್ಯಾಮವಾಪ್ನುಯು. ಯಾರು ದೂತನನ್ನ ಕೊಲ್ತಾರೆ ಅವರಿಗೆ ಭ್ರೂಣ ಹತ್ಯಾ ಪಾಪ ಬರುತ್ತೆ ಅಂತ ನೋಡಿ. ಇದು ಈ ಯಾವ ಮುಸ್ಲಿಮರನ್ನೇ ನೋಡಿ, ಯಾವುದೋ ದೇಶದಲ್ಲಿ ಅವ್ರ ಕಡೆಯವರಿಗೆ ತೊಂದರೆ ಆಯಿತು ಅಂತ ಹೇಳಿ ಇಲ್ಲಿ ಕಾನ್ಸುಲೇಟ್ಗೆ ದಾಳಿ ಮಾಡ್ತಾರೆ. ಕೆಲವೊಮ್ಮೆ ಕಾನ್ಸುಲೇಟ್ ಅವರೇನು ಸಾಚ ಅಲ್ಲ, ಅವರು ಈಗ ಪಾಕಿಸ್ತಾನದವರು ಮತ್ತು ಚೀನಾ ದೇಶದವರು ಯುದ್ಧ ಆಗ್ತಾ ರಾತ್ರಿ ಯುದ್ಧ ಆಗುವಾಗ ನೀವೆಲ್ಲ ಲೈಟ್ ಆರಿಸ್ಬೇಕು ಅಂದರೆ ಅವ್ರು ಲೈಟ್ ಹಾಕ್ಕೊಳ್ತಾ ಇದ್ರು, ಅಂದರೆ ಅದರ ಉದ್ದೇಶ ಆ ಲೈಟಿನ ಸುತ್ತಮುತ್ತ ಬಾಂಬ್ ಹಾಕಿ ಅಂತ. ಆಮೇಲೆ ಬೈದು ಅವರ ಪವರ್ ಕಟ್ ಮಾಡಿದ್ದಾಯಿತು, ಅದು ಬೇರೆ. ಆದರೆ ದೂತರನ್ನು ಕೊಲ್ಲಲಿಕ್ಕಿಲ್ಲ, ಬೇಕಾದ್ರೆ ಶಿಕ್ಷೆ ಕೊಡಬಹುದು, ಕೊಲ್ಲಲಿಕ್ಕಿಲ್ಲ. ಕೊಂದರೆ ಭ್ರೂಣ ಹತ್ಯಾ ಮವಾಪ್ನುಯುಹು, ಭ್ರೂಣ ಹತ್ಯೆ ಎಷ್ಟು ಪಾಪ. ಯಾಕೆಂದರೆ ಅವರು ದೂತರು ಒಬ್ಬರೇ ಬಂದಿರ್ತಾರೆ, ಏನೇ ಇದು ಇಡೀ ದೇಶದ ಜನನ ಕರ್ಕೊಂಬರ್ಲಿಕ್ಕಾಗತ್ತ, ಅದರಿಂದಾಗಿ ಅವರು ಅಲ್ಪಬಲರಿರ್ತಾರೆ, ಅವ್ರನ್ನ ಕೊಲ್ಲಲಿಕ್ಕೆ ಹೋಗಬಾರ್ದು. ಮೊದಲು ದೂತನನ್ನು ಕೊಂದಿದ್ದ ಪಾಪಿ ಅಂತಂದರೆ ರಾವಣ, ಕುಬೇರನ ದೂತನನ್ನು ಕೊಂದು ಹಾಕಿದ. ದೂತರನ್ನು ಕೊಲ್ಲೋದೇನು ಹೊಸದಲ್ಲ ಅವನಿಗೆ, ಹನುಮಂತನ ಕೊಲ್ಲಿಕ್ಕಾಗಲಿಲ್ಲ ಅಷ್ಟೇ, ದೂತನನ್ನು ಕೊಂದಿದ್ದ ಅವನು. ಸೊ ಇವರು ಅಷ್ಟೇ, ಕಾನ್ಸುಲೇಟ್ ಮೇಲೆ ಬಾಂಬ್ ಹಾಕೋರು ಮತ್ತೇನು ಮಾಡೋದು, ದೂತಾವಾಸದವರನ್ನು ಬಾಂಬ್ ಹಾಕೋದು ಅದು ಹಾಕಬಾರ್ದು. ಎಲ್ಲರೂ ಇದು ಮಾಡಿದ್ದಾರೆ ಬಿಡಿ, ಬೇರೆ ಬೇರೆ ಅವರು ಅದನ್ನು ಮಾಡಿದ್ದಾರೆ, ಎಲ್ಲರೂ ಇಸ್ರೇಲ್ನವರು ಮಾಡಿದ್ದಾರೆ, ಮುಸ್ಲಿಂ ದೇಶಗಳು ಮಾಡಿವೆ, ಎಲ್ಲ ಮಾಡಿವೆ, ಆದರೆ ಹಾಕಬಾರ್ದು. ಯಥೋಕ್ತ ವಚನಂ ದೂತಂ ಕುಲೀನ ಶೀಲ ತಂಪನ್ನೋ ವಾಗ್ಮೀ ದಕ್ಷ ಪ್ರಿಯಂ ವದಃ ಯಥೋಕ್ತವಾದಿ ಸ್ಮೃತಿಮಾನ್ ದೂತ ಸ್ಯಾತ್ ಸಪ್ತಭಿರ್ಗುಣೈ. ಒಳ್ಳೆ ಕುಲದವನು ಇರಬೇಕು, ಶೀಲ ಸಂಪನ್ನನಾಗಿರಬೇಕು, ವಾಗ್ಮಿ ಪ್ರಶಸ್ತವಾದ ಮಾತು ಇರಬೇಕು, ದಕ್ಷ ಕೇಪಬಿಲಿಟಿ ಇರಬೇಕು, ಪ್ರಿಯವಾದದ್ದನ್ನು ನುಡಿಬೇಕು, ಆ ದೊರೆ ಹೇಳಿದ್ದನ್ನು ಹೇಳಬೇಕು. ಇವನೇ ಏನೇನೋ ತೇರಿಸಿ ಹೇಳ್ಬಿಡೋದಲ್ಲ. ಯಥೋಕ್ತವಾದಿ ಸ್ಮೃತಿಮಾನ್, ಒಳ್ಳೆ ನೆನಪಿರಬೇಕು, ಅವನು ಏನೋ ಹೇಳಿರ್ತಾನೆ ಇವನು ಮರೆತು ಬಿಟ್ಟು ಏನೋ ಹೇಳಿದ್ರೆ ಗತಿ ಏನು. ಈ ಬಾಂಬ್ ಹಾಕುವಾಗ ಆಗಿದ್ದು, ಟ್ರಾನ್ಸ್ಲೇಷನ್ನಿಂದ ಆಗಿದ್ದು, ಈ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಅಮೇರಿಕೆಯವರು ಬಾಂಬ್ ಹಾಕಲಿಕ್ಕೆ ತೀರ್ಮಾನ ಮಾಡಿದಾಗ ಒಂದು ಶಬ್ದ ಇದೆ, ಆ ಶಬ್ದ ನಂಗೆ ಮರ್ತೋಯ್ತು. ಆ ಶಬ್ದ ಯುದ್ಧಕ್ಕೆ ಸಜ್ಜು, ಮತ್ತೆ ಯೋಚನೆ ಮಾಡಿ ನೋಡ್ತೇವೆ, ಎರಡಕ್ಕೂ ಒಂದೇ ಶಬ್ದ ಜಪಾನ್ನಲ್ಲಿ. ಆ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆನ್ ಲಿಟಲ್ ಬಾಯ್ ಅಂತನೋ ಏನೋ ಹಾಕಿ ಅದು ಸಿಗಬಹುದು ಪ್ರಾಯ. ಅವ ಏನು ಮಾಡಿದ್ರು, ಅದನ್ನ ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡ್ದ, ಯುದ್ಧಕ್ಕೆ ಸಜ್ಜು. ಅದು ಅಮೇರಿಕೆಯವರು ಅದನ್ನು ಹೇಳಿದ್ರು, ನಾವು ಯುದ್ಧಕ್ಕೆ ಸಜ್ಜಾ ಅಣುಬಾಂಬ್ ಹಾಕ್ತೇವೆ ಅಂತ ಕೇಳಿದಾಗ ಸಜ್ಜು ಅಂತ ಹೇಳಿದ್ರು ಅಂತ. ಆಗ ಇವರು ಮಾನಮರ್ಯಾದೆ ಪ್ರಶ್ನೆ, ನಮ್ಮವರು ತಪ್ಪು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತನ್ನೋದಕ್ಕೆ, ಓ ಹೌದು ಹೌದು ಅಂತ ಜಪಾನ್ನವರು ಹೇಳಿದ್ರು. ಇದರಿಂದ ಬಾಂಬಿತ್ತು ಇತಿ ಶುಶ್ರುಮ ಪೂರ್ವೇಶಾಮ್. ಹೀಗೆ ನಾವು ಅನೇಕ ಯುದ್ಧದ ಕಥೆಗಳಲ್ಲಿ ಕೇಳುತ್ತೇವೆ, ಅದರ ಸತ್ಯಾಸತ್ಯತೆಯನ್ನು ಇನ್ನಷ್ಟೇ ತಿಳಿಯಬೇಕು ಹೌದಾ ಅಂತ. ಆದರೆ ಆಗಿದ್ದು ಹೀಗೆ ಅಂತಲೂ ಒಂದು ವರ್ಷನ್ ಇದೆ. ಅದರಿಂದಾಗಿ ಸ್ಮೃತಿಮಾನ್, ಈ ಏಳು ಗುಣಗಳಿದ್ದವ ದೂತನಾಗ್ತಾನೆ. ಏ ತೈರೇವ ಗುಣೈರ್ಯುಕ್ತ ಪ್ರತಿಹಾರಸ್ಯ ರಕ್ಷಿತ ಶರೀರೇಣ ಚ ನೀರೂಕ್ಷೋ ಗುಣೈರೇತೆ ಸಮನ್ವಿತ. ಇಂತಹ ಗುಣಗಳಿಂದ ಕೂಡಿದ ಬಲಿಷ್ಠನನ್ನೇ ದೂತನ ಅಂಗರಕ್ಷಕನನ್ನಾಗಿ ಕಳುಹಿಸಬೇಕು. ಶರೀರದಿಂದ ಗಟ್ಟಿಯಾಗಿರಬೇಕು. ಪ್ರಾಯ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡುವವರಿಗೆ ಇದೇ ರೀತಿಯಾದ ಗುಣಗಳನ್ನೇ ನೋಡ್ತಾರೆ ಕಾಣುತ್ತೆ. ಶರೀರದಿಂದ ಗಟ್ಟಿಯಾಗಿರಬೇಕು, ಅಲ್ಲಿ ದೇವರದಿಂದ ಅಂಗವಿಕಲರಿಗೆ ಮೀಸಲಾತಿ ಕೊಡುವಂತೆ ಯಾರು ಗಲಾಟೆ ಮಾಡಲ್ಲ. ಮಾಡಿದ್ರು ಮಾಡಿ ಯಾರು ಇವ್ರು ಏನು ಹೇಳಿ ನಂಬಲಿಕ್ಕೆ ಬರಲ್ಲ. ಧರ್ಮಶಾಸ್ತ್ರಾರ್ಥ ತತ್ವಜ್ಞ ಸಂಧಿ ವಿಗ್ರಹಿಕೋ ಭವೇತ್ ಮತಿಮಾನ್ ಸ್ಮೃತಿಮಾನ್ ಧೀಮಾನ್ ರಹಸ್ಯೇ ಪರಿನಿಷ್ಠಿತ. ಸಂಧಿ ಮತ್ತು ವಿಗ್ರಹ, ನಮ್ಮ ರಾಜರ ಜೊತೆ ಇವನು ಕಾಂಪ್ರಮೈಸ್ ಮಾಡಲು ಅರ್ಹ,
ನಮ್ಮ ರಾಜರು ಇವನ ಜೊತೆ ಯುದ್ಧ ಮಾಡಲು ಅರ್ಹರು ಅಂತನ್ನೋದನ್ನು ಅವನು ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ಗ್ರಹಿಸಬೇಕು. ಧರ್ಮಶಾಸ್ತ್ರದ ತತ್ವವನ್ನು ತಿಳಿದಿರಬೇಕು. ಮತಿಮಾನ್ ಸ್ಮೃತಿಮಾನ್ ಆಗಿರಬೇಕು, ರಹಸ್ಯದಲ್ಲಿ ಪರಿನಿಷ್ಠನಾಗಿರಬೇಕು. ಕುಲೀನ ಸತ್ಯ ಸಂಪನ್ನ ಶುಕ್ಲೋ ಮಾತ್ಯ ಪ್ರಶಸ್ಯತೆ ಏತೈರೇವ ಗುಣೈರ್ಯುಕ್ತ ತಥಾ ಸೇನಾಪತಿರ್ಭವೇತ್. ಕುಲೀನನು ಸತ್ಯಸಂಪನ್ನನು, ಶುಕ್ಲ ಅಂದರೆ ನಿರ್ಮಲನೂ ಆದವ ಅಮಾತ್ಯನಾಗಬೇಕು. ಇದೇ ಗುಣಗಳಿರುವವ ಸೇನಾಧಿಪತಿಯೂ ಆಗಬೇಕು. ವ್ಯೂಹ ಯಂತ್ರಾಯುಧೀಯಾನಾಂ ತತ್ವಜ್ಞೋ ವಿಕ್ರಮಾನ್ವಿತ ವರ್ಷ ಶೀತೋಷ್ಣವಾತಾನಾಂ ಸಹಿಷ್ಣು ಪರರಂಧ್ರವಿತ್. ಇನ್ನು ಸೇನಾಧಿಪತಿ ಏನಿದ್ದಾನೆ, ವ್ಯೂಹ ಗೊತ್ತಿರಬೇಕು. ಯಾವ ಆಯಕಟ್ಟಿನಲ್ಲಿ ಜನರನ್ನು ಇಡಿಸಬೇಕು ಅದು ಗೊತ್ತಿರಬೇಕು. ವ್ಯೂಹ ಯಂತ್ರದ ಬಗ್ಗೆ ಸ್ಪಷ್ಟವಾದ ಐಡಿಯಾ ಇರಬೇಕು. ಯಂತ್ರ ಅಂತ ಹೇಳಿದ್ರೆ ಯುದ್ಧದಲ್ಲಿ ಸಹಾಯಕ್ಕೆ ಬರುವ ಮಿಷಿನ್ಗಳು, ಅದರ ಬಗ್ಗೆ ಸ್ಪಷ್ಟವಾದ ಐಡಿಯಾ ಇರಬೇಕು. ವ್ಯೂಹ ಯಂತ್ರ ಆಯುಧದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರಬೇಕು. ಸೇನಾಧಿಪತಿಗೆ ಅದು ಇರಬೇಕಲ್ವೇ. ವಿಕ್ರಮಾನ್ವಿತ ಧೈರ್ಯ ಇರಬೇಕು. ವರ್ಷ ಶೀತೋಷ್ಣವಾತಾನಾಂ ಸಹಿಷ್ಣು, ಮಳೆ ಚಳಿ ಬೇಗೆ ಗಾಳಿ ಇವುಗಳನ್ನು ತಡೆಯುವ ಶಕ್ತಿ ಇರಬೇಕು. ಇದು ಮಾತ್ರ ಇನ್ನೂ ಉಳ್ಕೊಂಡಿದೆ. ಪರರಂಧ್ರವಿತ್ ಬೇರೆಯವರ ದೌರ್ಬಲ್ಯಗಳನ್ನು ತಿಳಿದಿರಬೇಕು. ವಿಶ್ವಾಚಯೇತ್ ಪರಾಂಶ್ಚೈವ ವಿಶ್ವಸೇತನ ಕಸ್ಯಚಿತ್. ಅವನು ಬೇರೆಯವರೊಡನೆ ಮಾಹಿತಿ ಪಡೆಯುವಾಗ ಅವರನ್ನು ನಂಬಬಾರದು, ನಂಬಿದವರಂತೆ ನಟಿಸಿರಬೇಕು. ಪುತ್ರೇಶ್ವಪಿ ಹಿರಾಜೇಂದ್ರ ವಿಶ್ವಾಸೋ ನ ಪ್ರಶಸ್ಯತೆ. ಸೇನಾಧಿಪತಿಗಳ ಸೇನೆಯಲ್ಲಿ ಆಯಕಟ್ಟಿನ ಜಾಗದಲ್ಲಿರುವ ಮಕ್ಕಳು ಅವರನ್ನು ಉಪಯೋಗಿಸಿಕೊಂಡು ಏನ್ಮಾಡ್ತಾರೆ, ಶತ್ರುಗಳು ಬಲೆ ಬೀಸ್ತಾರೆ, ಅದರಿಂದಾಗಿ ತಮ್ಮ ಮಕ್ಕಳನ್ನು ನಂಬಬಾರದು. ಏತಚ್ಛಾಸ್ತ್ರಾರ್ಥತತ್ವಂತು ಮಯಾಖ್ಯಾತಂ ತವಾನಘ ಅವಿಶ್ವಾತೋ ನರೇಂದ್ರಾಣಾಂ ಗುಹ್ಯಂ ಪರಮಮಪ್ಯುತ. ಇದು ಶಾಸ್ತ್ರತತ್ವವನ್ನು ನಿನಗೆ ಹೇಳಿದ್ದೇನೆ. ಮುಖ್ಯವಾಗಿ ಪೂರ್ತಿಯಾಗಿ ಯಾರನ್ನು ನಂಬಬಾರದು, ಇದು ರಾಜನ ಹಣೆ ಬರಹ. ಇದು ಹೀಗಾಯಿತು ಅನ್ನುವಲ್ಲಿಗೆ 79ನೇ ಅಧ್ಯಾಯ. ಯುಧಿಷ್ಠಿರ ಕಥಂ ವಿಧಂ ಪುರಂ ರಾಜ ಸ್ವಯಮಾವಸ್ತುಮರ್ಹತಿ ಕೃತಂ ವಾ ಕಾರಯಿತ್ವಾ ವಾ ತನ್ಮೇ ಬ್ರೂಹಿ ಪಿತಾಮಹ. ಕಥಂ ವಿಧಂ ಪುರಂ ರಾಜ, ಪಟ್ಟಣ ಹೇಗಿರಬೇಕು? ರಾಜಧಾನಿ ಅಂದರೆ ರಾಜ ಇರುವ ಜಾಗ. ಆ ರಾಜಧಾನಿ ಹೇಗಿರಬೇಕು, ಹೇಗೆ ಮಾಡಿರ್ತಾರೆ, ಹೇಗೆ ಮಾಡಿಸ್ಬೇಕು ಅದು ನನಗೆ ಹೇಳು. ಭೀಷ್ಮ ಯತ್ರ ಕೌಂತೇಯವಸ್ತವ್ಯಂ ಸಪುತ್ರ ಭ್ರಾತೃಬಂಧುನ ನ್ಯಾಯಂ ತತ್ರ ಪರಿಪ್ರಷ್ಟುಂ ಗುಪ್ತಿಂ ವೃತ್ತಿಂಚ ಭಾರತ. ಹೌದಪ್ಪ, ಯಾವುದು ಒಳನಾಡೋ, ಎಲ್ಲಿ ಗುಪ್ತಿ, ಒಳನಾಡಿನಲ್ಲಿ ಗುಪ್ತಿ ಇರುತ್ತೆ. ಶತ್ರು ದೇಶಕ್ಕಿಂತ ಅತ್ಯಂತ ಕಡಿಮೆ ಜಾಗದಲ್ಲಿ, ಅತ್ಯಂತ ಕಡಿಮೆ ದೂರದಲ್ಲಿರುವ ರಾಜಧಾನಿ ಪ್ರಶಸ್ತ ಅಲ್ಲ. ವಸ್ತುತಃ ಆ ದೋಷ ಡೆಲ್ಲಿಗಿದೆ. ಇಸ್ಲಾಮಾಬಾದಿನಿಂದ ಅಥವಾ ಲಾಹೋರ್ನಿಂದ 3-4 ನಿಮಿಷಗಳ ದಾರಿ. ಯಾವುದರಲ್ಲಿ? ವಿಮಾನದಲ್ಲಿ. ಆದರೆ ಅದಕ್ಕೇನೋ ಶಕ್ತಿ ಇದೆ, ಯಾರು ಏನು ಚೇಂಜ್ ಮಾಡಿದ್ರು ಚೇಂಜ್ ಆಗಲ್ಲ ಅದು. ನ್ಯಾಯಂ ತತ್ರ ಪರಿಪ್ರಷ್ಟುಂ ಗುಪ್ತಿಂ ವೃತ್ತಿಂಚ ಭಾರತ ತಸ್ಮಾತ್ತೇ ವರ್ತಯಿಷ್ಯಾಮಿ ದುರ್ಗ ಕರ್ಮ ವಿಶೇಷತಃ. ಅದರಿಂದಾಗಿ ರಾಜ ಇರುವ ಜಾಗದಲ್ಲಿ ರಕ್ಷಣೆ ಇರಬೇಕು. ರಕ್ಷಣೆ ಹೇಗೆ ಬೈರುತ್ತೆ ಅಂತ ನಾನು ಹೇಳ್ತೇನೆ. ಶ್ರುತ್ವ ತಥಾ ವಿಧಾತವ್ಯಂ ಅನುಷ್ಠೇಯಂಚ ಯತ್ನತಃ ಷಡ್ವಿಧಂ ದುರ್ಗಮಾಸ್ಥಾಯ ಪುರಾಣ್ಯಭಿನಿವೇಚಯೇತ್. 6 ತರಹದ ದುರ್ಗ ಇರುತ್ತೆ.
ಸರ್ವಸಂಪತ್ ಪ್ರಧಾನ ಆಗಿರಬೇಕು, ಆಲ್ಮೋಸ್ಟ್ ಇದ್ರೆ ಒಳ್ಳೆಯದು. ದುರ್ಗ ಯಾವುದು? ಧನ್ವದುರ್ಗಂ ಮಹೀದುರ್ಗಂ ಗಿರಿದುರ್ಗಂ ತಥೈವಚ ಮನುಷ್ಯ ದುರ್ಗಮಬ್ದುರ್ಗಂ ವನದುರ್ಗಂಚ ತಾನಿ ಷಟ್. ಧನ್ವದುರ್ಗ ನಮ್ಮ ದೇಶದ ಸುತ್ತಮುತ್ತ ಮರುಭೂಮಿ ಇದ್ರೆ ಮರುಭೂಮಿಯ ನಡುವೆ ಏನಿರಬೇಕು? ಪಟ್ಟಣ ಇರಬೇಕು. ಧನ್ವದುರ್ಗಂ ಆಮೇಲೆ ಮಹೀದುರ್ಗಂ ಭೂಮಿ, ಅಲ್ಲಿ ಕೋಟೆ ಮೊದಲಾದವುಗಳನ್ನು ಕಟ್ಟಬೇಕು ಬಯಲು ಸೀಮೆ ಆದರೆ. ಗಿರಿದುರ್ಗಂ ಬೆಟ್ಟ ಚಿತ್ರದುರ್ಗ, ಆಮೇಲೆ ಸೋಲಾಪುರದ ಹತ್ತಿರ ಒಂದು ಅಂಬಾಭವಾನಿ ದೇವಸ್ಥಾನ ಇದೆ, ಅದು ಯಾವುದೋ ದುರ್ಗ ನನಗೆ ನೆನಪಾಗ್ತಾ ಇಲ್ಲ. ಅಂಬಾಭವಾನಿ ದೇವಸ್ಥಾನ ಇದೆ, ಅಲ್ಲಿಯೇ ಶಿವಾಜಿಗೆ ಆ ಕತ್ತಿ ಇತ್ತಂತೆ. ಸೋಲಾಪುರದ ಹತ್ತಿರ ಕೋಟೆ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಈ ದೇವರಾಯನ ದುರ್ಗವು ಓಕೆ, ಈಗ ಸಪಾಟಾಗಿ ಹೋಗಿದೆ, ಅವತ್ತು ಭಾಳ ಕಷ್ಟ ಇತ್ತು ದೇವರಾಯನ ದುರ್ಗ. ಆಮೇಲೆ ಮನುಷ್ಯ ದುರ್ಗಂ ಬಲವಾದ ಕಾವಲು ಅಯೋಧ್ಯೆ ಇದ್ದ ಹಾಗೆ. ಅಬ್ ದುರ್ಗಂ ನೀರಿನ ನಡುವೆ ಇರುವಂಥದ್ದು. ವನದುರ್ಗಂ ಚ ತಾನಿ ಷಟ್. ತುಳಜಾಪುರ ಕರೆಕ್ಟ್, ತುಳಜಾಪುರ. ಇನ್ನು ವನದುರ್ಗ ಥಿಕ್ಕೆಸ್ಟ್ ಫಾರೆಸ್ಟ್, ಅಸ್ಸಾಂ. ಅಸ್ಸಾಂನ ಹಿಂದಿನ ಇದನ್ನೆಲ್ಲ ನೋಡ್ತಾ ಇದ್ರೆ, ಹಿಂದಿನ ಸ್ಕೆಚ್ಗಳನ್ನು ನೋಡ್ತಾ ಇದ್ರೆ ಅಸ್ಸಾಮದ ಬಗ್ಗೆ, ಯೋ ಭೀಕರ ಅಂತ ಅನ್ಸುತ್ತೆ. ಅಲ್ಲಿರುವ ಪ್ರಾಣಿಗಳು ಅದೆಲ್ಲ ಹಾರಿಬಲ್ಲದು. ವನದುರ್ಗಂಚ ತಾನಿ ಷಟ್. ಧನ್ವದುರ್ಗಕ್ಕೆ ಯಾವುದು ಉದಾಹರಣೆ ಅಂದರೆ ರಷ್ಯಾ ದೇಶವೇ. ಜರ್ಮನ್ ಸೈನ್ಯ ನುಗ್ಗಿತು, ಅವರು ಹಿಂದೆ ಹಿಂದೆ ಹೋಗಲಿಕ್ಕೆ ಶುರು ಮಾಡಿದ್ರು. ಆ ಬರಡು ಭೂಮಿಯಲ್ಲೇ ಸತ್ರು ಅವರು. ಜರ್ಮನ್ನರು ಸೋಲಲಿಕ್ಕೆ ಕಾರಣವಾಗಿದ್ದೇ ರಷ್ಯಾದ ಮೇಲಿನ ಅವಿಚಾರಣೀಯವಾದ ದಾಳಿ. ಅದರಿಂದಾಗಿ ಇವೆಲ್ಲ ದುರ್ಗಗಳು, ಆರು ತರಹದ ದುರ್ಗಗಳಿರುತ್ತೆ ಮಗು. ಯತ್ಪುರಂ ದುರ್ಗ ಸಂಪನ್ನಂ ಧಾನ್ಯಾಯುಧ ಸಮನ್ವಿತಂ ದೃಢ ಪ್ರಾಕಾರ ಪರಿಖಂ ಹಸ್ತ್ಯಶ್ವರಥ ಸಂಕುಲಂ. ಧಾನ್ಯ ಆಯುಧ ಇವುಗಳಿಂದ ಕೂಡಿದ ಗಟ್ಟಿಯಾದ ಕೋಟೆಗಳಿರುವ ಕಟ್ಟಡ, ಮತ್ತು ವಾಹನ ಎಲ್ಲ ಇರಬೇಕು ಅಲ್ಲಿ. ಇವತ್ತಿಗೂ ಇದೇ ಇರೋದು, ಎಷ್ಟೇ ಮುಂದುವರೆದಿರಬಹುದು ಇವತ್ತಿಗೂ ಇಷ್ಟೇ ಇರೋದು. ಈಗ ಮಳೆಗಾಲದಲ್ಲಿ ಯುದ್ಧ ಮಾಡಲಿಕ್ಕೆ ಆಗಲ್ಲ ಅಂತ ಅವತ್ತಿನವರು ಹೇಳ್ತಾ ಇದ್ರು, ಇವತ್ತು ಆಗಲ್ಲ, ವಿಮಾನ ಇದ್ರೇನಂತೆ, ಪ್ರತಿಕೂಲ ಹವೆಯಲ್ಲಿ ವಾಪಸ್ ಹೊರಟೋಗ್ಬೇಕಷ್ಟೆ, ಕೆಳಗಡೆ ಲ್ಯಾಂಡ್ ಮಾಡಲಿಕ್ಕೆ ಆಗಲ್ಲ, ಅದೇ ಕಾಣೋದೇ ಇಲ್ಲ. ಅದರಿಂದಾಗಿ ಯಾವತ್ತಿದ್ರೂ ಕೆಲವೆಲ್ಲ ಒಂದೇ, ಇದು ಪ್ರಿಮಿಟಿವ್ ಇದಲ್ಲ ಅಂತ ಕೆಲವೊಮ್ಮೆ ತೀರಾ ಬಾಲಿತವಾಗಿ ತಮ್ಮ ಅಹಂಕಾರವನ್ನು ಸಾಧನೆ ಮಾಡ್ತಾರಷ್ಟೇ ವಿನಃ ಇದು ಹಳಬರಿಗೆ ಗೊತ್ತಿರಲಿಲ್ಲ ಅಂತ. ಕೆಲವೊಂದೆಲ್ಲ ಸೇಮ್ ಹಿಂದಿನದ್ದೇ ತರಹ ಇರುತ್ತೆ. ವಿದ್ವಾಂಸ ಶಿಲ್ಪಿನೋ ಯತ್ರ ನಿಚಯಾಶ್ಚ ಸುಸಂಚಿತಾಃ ಧಾರ್ಮಿಕಶ್ಚ ಜನೋ ಯತ್ರ ದಾಕ್ಷ್ಯಮುತ್ತಮಮಾಸ್ಥಿತಃ. ವಿದ್ವಾಂಸರು ಶಿಲ್ಪಿಗಳು, ನಿಚಯಾಃ ಧನಾಗಾರ, ಧಾರ್ಮಿಕರಾದ ಜನ, ಒಳ್ಳೆ ಸಮರ್ಥರಾಗಿರುವವರು. ಊರ್ಜಸ್ವಿ ನರನಾಗಾಶ್ವಂ ಚತ್ವರಾಪಣಚೋಭಿತಂ ಪ್ರಸಿದ್ಧ ವ್ಯವಹಾರಂಚ ಪ್ರಶಾಂತ ಮಕುತೋಭಯಂ. ಆಮೇಲೆ ಆರೋಗ್ಯವಂತರಾದ ಜನ ಇರಬೇಕು. ಊರ್ಜಸ್ವಿ ನರನಾಗಾಶ್ವಂ, ಆವಾಗ ಪ್ರಾಣಿಗಳಿತ್ತು, ಪ್ರಾಣಿಗಳಿಗೆ ರೋಗ ಬರಬಾರದು, ಯಾಕೆಂದರೆ ಪ್ರಾಣಿಗಳಿಗೆ ಬಂದ ರೋಗವೇ
ಮನುಷ್ಯರಿಗೆ ಸಂಕ್ರಮಣ ಆಗುತ್ತೆ ಅನ್ನೋದು ಗೊತ್ತೇ ಇದೆ. ಅದರಿಂದಾಗಿ ಅವರು ಊರ್ಜಸ್ವಿ ನರ ನಾಗಾಚ್ವಂಬಂದರು. ಅಂದರೆ ನರನಾಗಾಚ್ವ ಈಗ ಕುದುರೆ ಬಳಸಲ್ಲ, ಆನೆ ಬಳಸಲ್ಲ ಓಡಾಡಲಿಕ್ಕೆ, ಆದರೆ ಬೇರೆ ಪ್ರಾಣಿಗಳಿಗೆ ಜ್ವರ ಬಂದರೆ ಮುಗಿತಲ್ಲ. ಪ್ರಾಣಿಗಳಿಗೆ ಜ್ವರ ಬರಬಾರದು, ಬಂದರೆ ಅದು ಮನುಷ್ಯರಿಗೆ ಕೋಳಿ ಜ್ವರ ಅಂತೆ, ಕಾಲು ಬಾಯಿ ರೋಗ ಅಂತೆ, ಆಮೇಲೆ H1N1 ಅಂತೆ, ಅವೆಲ್ಲ ಪ್ರಾಣಿಗಳಿಂದಲೇ ನಮಗೆಲ್ಲ ಬರೋದು. ಅದರಿಂದಾಗಿ ಪ್ರಾಣಿಗಳು ಅಥವಾ ಜಾನುವಾರುಗಳು ಬಹಳ ಆರೋಗ್ಯದಿಂದ ಇರೋದು ಮುಖ್ಯ. ಚತ್ವರ ಆಪಣ ಚೋಭಿತಂ, ಚತ್ವರ ಅಂದರೆ ಒಳ್ಳೆ ಸರ್ಕಲ್, ಆಪಣ ಅಂತಂದರೆ ಮಾರ್ಕೆಟ್, ಅದರಿಂದ ಕೂಡಿರಬೇಕು. ಪ್ರಸಿದ್ಧ ವ್ಯವಹಾರ, ಒಳ್ಳೆ ಚಾಣಾಕ್ಷರಾದ ನ್ಯಾಯಾಧೀಶರೆಲ್ಲ ಇರಬೇಕು, ಪ್ರಶಾಂತವಾಗಿರಬೇಕು. ಅಕುತೋ ಭಯಂ, ಭಯ ಇರಬಾರದು. ಸುಪ್ರಭಂಸಾನುನಾದಂಚ ಸುಪ್ರಶಸ್ತ ನಿವೇಚನಂ ಶೂರಾಢ್ಯಂ ಪ್ರಾಜ್ಞತಂ ಪೂರ್ಣಂ ಬ್ರಹ್ಮಘೋಷಾನುನಾದಿತಂ. ಸುಂದರವಾಗಿರಬೇಕು ದುರ್ಗ. ನೋಡಿ, ಹಿಂದಿನ ಅಧ್ಯಾಯದಲ್ಲಿ ಅವರೇನು ಹೇಳಿದ್ರು, ಹಿಂದಿನ ಅಧ್ಯಾಯದಲ್ಲಿ ಜನರ ಬಗ್ಗೆ ಹೇಳಿದ್ರು, ಯಾರ್ಯಾರು ಹೇಗೆ ಹೇಗಿರಬೇಕು, ಸ್ವಲ್ಪ ಶಿಕ್ಷೆಯ ಬಗ್ಗೆನೂ ಹೇಳಿದ್ರು. ಇಲ್ಲಿ ಆ ತರ ಈ ತರಹದ ಒಳ್ಳೆಯ ಜನರಿದ್ದರೆ ಈ ತರಹ ನಗರ ಇರುತ್ತೆ ಅಂತ, ಆ ತರಹದ ಸಂಬಂಧ ಉಂಟು. ಅದರಿಂದಾಗಿ ಸುಪ್ರಭಂ, ಒಳ್ಳೆ ಕಾಂತಿ ಇರಬೇಕು. ಸಾನುನಾದಂ, ಇನ್ನೊಂದು ಮುಖ್ಯ ನಾವು ಮರೆತಿರುವಂಥದ್ದು, ಸುಪ್ರಶಸ್ತ ನಿವೇಶನಂ, ಪ್ರಶಸ್ತವಾಗಿರಬೇಕು ಮನೆಯ ಜಾಗಗಳು. ಗೂಢಚಾರರಿಗೆ ಅತ್ಯಂತ ಸಂದುಗೊಂದು ಇದ್ದರೆ, ಅತ್ಯಂತ ಅಪ್ರಶಸ್ತವಾದ ಮನೆಗಳಿದ್ದರೆ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲ ಅನುಕೂಲ. ಮುಂಬೈಯಂತಹ ಒಳ್ಳೆ ಜಾಗ ಇನ್ನೆಲ್ಲಿ ಸಿಗಬೇಕು ಅವರಿಗೆ? ಯಾರು ಬೇಕಾದರೂ ತಪ್ಪಿಸ್ಕೊಂಡ್ಬಿಡ್ಬೋದು ಅಲ್ಲಿ. ಇಲ್ಲಿ ಆ ಪ್ರಾಶಸ್ತ್ಯದ ಒಂದು ಚಿಂತನೆ ಬರುವಾಗ, ಇನ್ನು ಅದು ಹಿಂದೆ ಈ ಪ್ರಾಣಿಗಳ ಒಂದು ಅವುಗಳ ಒಂದು ಒಳ್ಳೆ ರೀತಿಯ ಒಂದು ಆರೋಗ್ಯ ಇತ್ಯಾದಿಗಳನ್ನ ಪ್ರಸ್ತಾಪ ಮಾಡಿ. ಹೌದು, ಇವತ್ತು ಮನುಷ್ಯ ಆಂಥ್ರೋಪೋಸೆಂಟ್ರಿಕ್ ಆಗಿ ಅಂದ್ರೆ ಮನುಷ್ಯ ಕೇಂದ್ರಿತವಾಗಿ ಆಲೋಚನೆ ಮಾಡ್ತಾರೆ. ಗ್ರಾಮದ್ದು ಒಂದು ಒಳ್ಳೆ ಒಂದು ಡೆಫಿನೇಷನ್ ಆಶೀಷ್ ಅಂತ. ಇಲ್ಲ, ಗ್ರಾಮದ್ದು ಬರುತ್ತೆ ಮುಂದೆ. ಅಂದ್ರೆ ಈ ನಿವೇಶವನ್ನು ಹೇಳುವಾಗ ಅಂದ್ರೆ ಮನೆಯ ಪ್ರಾಶಸ್ತ್ಯ ಅಲ್ಲ, ಅದು ಮುಂದೆ ಬರುತ್ತೆ, ಮುಂದೆ ಬರುತ್ತೆ. ಅಂದ್ರೆ ಈ ಪ್ರಾಶಸ್ತ್ಯವನ್ನ ಅನುಭವಿಸುವ ರೀತಿ ಹೇಗಂದ್ರೆ, ಯಾಕಂದ್ರೆ ಎಲ್ಲರೂ ಅಲ್ಲ, ಅದೇ ಅದೇ ಅದೆಲ್ಲ ಮುಂದೆ ನಿರೂಪಣೆ ಆಗತ್ತೆ. ಸುಪ್ರಶಸ್ತ ನಿವೇಶನಂ ಅನ್ನೋದರ ಬಗೆಗೆ ಇನ್ನಷ್ಟು ವಿವರಣೆ ಬೇಕು ಅಂತ. ಹೌದು, ಮುಂದೆ ಬರುತ್ತೆ. ಭಾಗವತದಲ್ಲಿಯೂ ಒಂದು ನಗರ ಎಷ್ಟು ಭಾಗಗಳನ್ನು ಹೊಂದಿರುತ್ತೆ, ಒಂದು ಗ್ರಾಮ ಅಂತ ಆಗಬೇಕಾದ್ರೆ ನಾಲ್ಕು ಇರಲೇಬೇಕಾದದ್ದು ಯಾವುದು, ಅದು ಗಡಿಗ್ರಾಮವೋ ನಡುಗ್ರಾಮವೋ, ಆ ತರಹದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಇಲ್ಲಿಯೂ ಮುಂದೆ ಬರುತ್ತೆ. ಒಂದು ಊರು ಅಂದರೆ ಹೇಗಿರಬೇಕು ಅಂತ ಇಲ್ಲಿ ಸಾಮಾನ್ಯವಾಗಿ ಹೇಳಿದ್ರು. ಸುಪ್ರಶಸ್ತ ನಿವೇಚನಂ ಅಂತ. ಅದರಿಂದಾಗಿ ವಾಸ್ತು ಅನ್ನೋದು ನಾಗರಿಕರ ಜವಾಬ್ದಾರಿ ಅಲ್ಲ, ವಾಸ್ತು ಅನ್ನೋದು ಸರ್ಕಾರದ ಜವಾಬ್ದಾರಿ. ಯಾಕೆಂದರೆ ಒಂದು ಚಂದದ ನಗರ ಆಗಬೇಕಾದ್ರೆ ಸರ್ಕಾರದವರು ಹೇಗೇಗೋ ನಿವೇಶನಗಳನ್ನು ಕಟ್ ಮಾಡಿಕೊಟ್ರೆ, ಸೈಟ್ ಮಾಡಿಕೊಟ್ರೆ, ಒತ್ತೊತ್ತಾಗಿದ್ದರೆ ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆರಾಮಾಗಿ ಹರ್ಕೊಂಡು ಹೊರಟೋಗ್ಬೋದು. ಆಗತ್ತಲ್ಲ, ಕೊಳೆಗೇರಿಗಳಲ್ಲಿ ನೀವು ನೋಡ್ತಾ ಇದ್ರೆ ನಮ್ಮ ಮನೆ ಮೇಲ್ಗಡೆನೇ ಒಬ್ಬ ಓಡ್ತಾ ಇರ್ತಾನೆ, ಕಳ್ಳ ಪೊಲೀಸ್ ಆಟ ಓಡ್ತಾನೆ ಇರ್ತಾರೆ ಅವರು, ರೋಡುಗಳು ಓಡ್ತಾನೆ ಇರ್ತಾರೆ. ಯಾಕೆಂದ್ರೆ ಅಷ್ಟು ಒತ್ತೊತ್ತಾಗಿ ಕಟ್ಟಿದ್ದರದ್ದೇ ಕಾರಣ. ಒಂದು ನಗರ ಅಂತ ಹೇಳಿದ್ರೆ ಶತ್ರುಗಳು ಕಳೆದು ಹೋಗುವ ಹಾಗಿರಬಾರದು, ಎಲ್ಲಿದ್ದರೂ ಅವರು ಟಾರ್ಗೆಟೆಡ್ ಆಗಬೇಕು, ಆ ತರಹ ನಗರ ಕಟ್ಟಬೇಕು. ಅವರೇನು ಮಾಡ್ತಾರೆ, ಜನಜಂಗುಳಿಯಲ್ಲೇ ಸೇರಿಕೊಂಡ್ರೆ ಅವ್ರ ಕಡೆ ಗುಂಡು ಹಾರಿಸ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ. ಆ ಪರಿಸ್ಥಿತಿ ಎಷ್ಟು ಜನರಿಗಾಗಿದೆ, ನಗರದಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಬಹಳ ಸಮಸ್ಯೆ ಉಂಟು. ಅದರಿಂದಾಗಿ ಸುಪ್ರಶಸ್ತ ನಿವೇಚನ, ಮೊದಲವರು ಹೇಳಿದ್ದು ನೋಡಿ, ಊರ್ಜಸ್ವಿ ನರ ನಾಗಾಶ್ವಂ ಅಂದರು.
ಮನುಷ್ಯರು ಆರೋಗ್ಯವಾಗಿರಬೇಕು. ನಾಗ, ಕುದುರೆ, ಅಶ್ವ ಅದ್ರ ಜಾಗದಲ್ಲಿ ನಾವು ಬೇರೆ ಇಟ್ಕೊಳ್ಳೋಣ. ಈಗ ಊರ್ಜಸ್ವಿ ನರನಾಗಾಶ್ವ ಆಗಿರಬೇಕು. ಹಾಗಂತ ಹೇಳಿ ಚತ್ವರ ಆಪಣ ಶೋಭಿತಂ, ಒಳ್ಳೆ ಸರ್ಕಲ್ಗಳಿರಬೇಕು, ಚತ್ವರ ಮಾರ್ಕೆಟ್ ಇರಬೇಕು, ಪ್ರಶಾಂತವಾಗಿರ್ಬೇಕು, ಇಷ್ಟೆಲ್ಲ ಇದ್ದು ಪ್ರಶಾಂತವಾಗಿರ್ಬೇಕು. ಶೂರಾಢ್ಯಂ ಪ್ರಾಜ್ಞ ಸಂಪೂರ್ಣಂ ಬ್ರಹ್ಮ ಘೋಷಾನುನಾದಿತಂ. ಆಮೇಲೆ ಶೂರರಿಂದ ಕೂಡಿರಬೇಕು, ಪ್ರಾಜ್ಞರಿರಬೇಕು. ಒಂದು ಊರಿನಲ್ಲಿ ಪ್ರಾಜ್ಞರು ಅವಶ್ಯವಾಗಿರಬೇಕು. ಯಾಕೆ ಇರಬೇಕು ಅಂತಂದರೆ ಒಳಗಿನ ದ್ರೋಹಿಗಳು ಪ್ರಾಜ್ಞರಾಗಿರೋದಿಲ್ಲ, ಅವ್ರನ್ನಿಟ್ಕೊಂಡೇ ಅಲ್ಲಿ ಹೊರಗಡೆ ಇರೋರು ಆಟ ಆಡ್ತಾ ಇರ್ತಾರೆ. ಆದ್ದರಿಂದ ಪ್ರಾಜ್ಞ ಸಂಪೂರ್ಣಂ ಆಗಬೇಕು. ಬ್ರಹ್ಮ ಘೋಷಾನುನಾದಿತಂ, ವೇದ ಘೋಷ ನಿರಂತರ ನಡೀತಾ ಇರಬೇಕು. ನಡೀತಾ ಇರಬೇಕು ಅಂತಂದರೆ ಅದಕ್ಕೆ ಅನುಕೂಲವಾದ ವಾತಾವರಣ ಇರಬೇಕು ಅಂತ. ಹಾಗೆ ಒಂದು ಕಿವಿಗೆ ಇಂಪು, ಇನ್ನೊಂದು ಆ ಸಂಸ್ಕಾರ ಅನ್ನೋದು ಹೃದಯದಲ್ಲಿನ ಕೊಳಗಳನ್ನು ತೊಳೆಯುತ್ತೆ ವೇದವನ್ನು ಕೇಳ್ತಾ ಇದ್ರೆ. ಹೀಗೆ ಮತ್ತೆ ಅವತ್ತಿನ ಸಮೃದ್ಧಿಯ ಸಂಕೇತ ವೇದ ಘೋಷ ಅನ್ನೋದು, ಇವತ್ತದು ಅಲ್ಲದೆ ಆಗದೇ ಇರಬಹುದು. ಸಮಾಜೋತ್ಸವ ಸಂಪನ್ನಂ ಸದಾ ಪೂಜಿತ ದೈವತಂ ವಶ್ಯಾಮಾತ್ಯ ಬಲೋ ರಾಜ ತತ್ಪುರಂ ಸ್ವಯಮಾಭಿಷೇತ್. ಸಮಾಜೋತ್ಸವ ಸಂಪನ್ನಂ, ಉತ್ಸವಗಳಿರಬೇಕು, ಆಗಾಗ ನಡೀತಾ ಇರಬೇಕು ಉತ್ಸವಗಳು. ಯಾಕೆಂದರೆ ಜನರಿಗೆ ಜೀವನ ಆಗಬೇಕು, ಜನರಿಗೆ ಬದುಕು ಆಗಬೇಕು ಅಂದರೆ ಉತ್ಸವಗಳಿರಬೇಕು. ಮನಸ್ಸಿಗೆ ಸಂತೋಷ, ಹೊಟ್ಟೆಗೆ ಊಟ, ಕಣ್ಣಿಗೆ ಒಳ್ಳೆ ನೋಟ, ಎಲ್ಲ ಪ್ಯಾಕೇಜ್ ಅದು. ಒಂದು ಜಾತ್ರೆ ಅಥವಾ ಒಂದು ಇದು ಅಂದರೆ ಅದು ನಡೀತಾ ಇದ್ದರೆ ಜನ ಆನಂದವಾಗಿರ್ತಾರೆ, ಆರೋಗ್ಯಕರವಾದ ಮನಸ್ಕರಾಗಿರ್ತಾರೆ. ಇಲ್ಲ ಅಂದರೆ ಬದುಕಲಿಕ್ಕಾಗಲ್ಲ. ಸಮಾಜೋತ್ಸವ ಸಂಪನ್ನಂ ಸದಾ ಪೂಜಿತ ದೈವತಂ, ದೇವತೆಗಳ ಪೂಜೆ ಜರುಗುತ್ತಾ ಇರಬೇಕು. ಅಮಾತ್ಯ ಮತ್ತು ಸೈನ್ಯ ಅವನು ವಶದಲ್ಲಿರಬೇಕು, ರಾಜ ಆ ತರಹದ ಪಟ್ಟಣದಲ್ಲಿ ಇರಬೇಕು. ರಾಜ ಎಲ್ಲಿ ಇರ್ತಾನೋ ಅದು ರಾಜಧಾನಿ. ರಾಜಾನಃ ಅತ್ರ ಧೀಯಂತೆ ಇತಿ ರಾಜಧಾನಿ. ತತ್ರ ಕೋಚಂ ಬಲಂ ಮಿತ್ರಂ ವ್ಯವಹಾರಂಚ ವರ್ಧಯೇತ್ ಪುರೇ ಜನಪದೇ ಚೈವ ಸರ್ವದೋಚಾನ್ ನಿವರ್ತಯೇತ್. ಕೋಶ ಬಲ ಅಂತಂದರೆ ಸೈನ್ಯ, ಮಿತ್ರ ವ್ಯವಹಾರ ಅಂದರೆ ನ್ಯಾಯ ವಿಚಾರಣೆ, ಇವುಗಳು ಹಳ್ಳಿ ಪಟ್ಟಣ ಇದರಲ್ಲಿ ತೋರಿಬರುವ ಲಕ್ಷಣಗಳನ್ನು ಪರಿಹರಿಸಬೇಕು. ಇದಕ್ಕೆ ನಿಮಗೆ ಒಂದು ಸ್ವಲ್ಪ ಪ್ರಾಚೀನ ಇದರಲ್ಲಿ ಪರಿಭಾಷೆಯಲ್ಲಿ ಇರುವ ಎರಡು ಸ್ಲ್ಯಾಂಗ್ಗಳನ್ನು ನಿಮಗೆ ಹೇಳಬೇಕು. ಓ, 52 ಆಗೋಗಿದೆ. ಪಟ್ಟಣದವರಿಗೆ ಹಳ್ಳಿಗರನ್ನು ಕಂಡ್ರೆ ಆಗ್ತಿರಲಿಲ್ಲ, ಅದಕ್ಕೆ ಗ್ರಾಮ್ಯ ಅಂದ್ರಂತೆ. ಗ್ರಾಮ್ಯ ಅಂದರೆ ನೀಚ, ಥರ್ಡ್ ಕ್ಲಾಸ್ ಅಂತ. ಹಾಂ, ಕಂಟ್ರಿ ಇಲ್ಲಿಯೂ ಹೇಳಿದ್ವು, ಕಂಟ್ರಿ ಬ್ರೂಟ್ ಅಂತ ಬೈತೇವೆ, ಕಂಟ್ರಿ ಆಯಿತಾ. ಗ್ರಾಮ್ಯ ಹಳ್ಳಿಗರಿಗೆ ಪಟ್ಟಣದವ್ರನ್ನ ಕಂಡ್ರಾಗಲ್ಲ, ಅದಕ್ಕೆ ಮೋತಗಾರನ್ನೆಲ್ಲ ನಾಗರಿಕ ಅಂತ. ನಾಗರಿಕರು ಅಂದರೆ ಮೋಸಗಾರರು. ನಹಿ ನಹಿ ಸಖೆ ನಾಗರಿಕ ಪವನಃ ಅಂತ ಒಂದು ತಮಾಷೆಯ ಮಾತು ಬರುತ್ತೆ. ಇರಲಿ, ಅದು ಏನನ್ನೋಣ. ನಾಗರಿಕ ಅಂದರೆ ಮೋಸಗಾರ. ಈ ಬೆರಗಿನೊಂದಿಗೆ ನೀವು ಪುರಂದ್ರದಾಸರು ಪದ್ಯ ನೋಡಬೇಕು. ಅಕ್ಕಾನಂದ ಗೋಪನ ಮನೆಯೊಳಗೊಬ್ಬ ಅಕ್ರೂರ ಬಂದನಂತೆ. ತಲ್ಲಿ ನಗರದ ದೋಷಗಳನ್ನು ಹಳ್ಳಿಗರ ಮುಖಾಂತರ ಹೇಳಿಸ್ತಾರೆ. ಆಮೇಲೆ ಭಾಗವತದಲ್ಲಿಯೂ ಸ್ವಲ್ಪ ಸ್ವಲ್ಪ ನಗರದವರ ಸಮಸ್ಯೆಗಳ ಬಗ್ಗೆ ನಿರೂಪಣೆ ಮಾಡ್ತಾರೆ. ಆದ್ದರಿಂದ ಈ ದೋಷಗಳು ಏನಿದೆ, ಸರಿಸಾಮಾನ್ಯವಾಗಿ ಇರುವ ದೋಷಗಳು, ಅದನ್ನು ಸಾಧ್ಯವಾದಷ್ಟು ಕಳೆಯಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಇನ್ನು ಯಂತ್ರ ಕಟಂಕಟ ಇತ್ಯಾದಿಗಳ ಬಗ್ಗೆ ಎಲ್ಲ ಗಮನ ಹರಿಸಬೇಕು ಅಂತಾರೆ, ಅದನ್ನು ನಾಳೆ ನೋಡೋಣ.
ಕೃಷ್ಣಾರ್ಪಣಮಸ್ತು.